ಶರ್ಟ್ನಲ್ಲಿ ಎಷ್ಟು ಪಾರ್ಟ್ಸ್ ಬರುತ್ತೆ, ಫ್ಯೂಸಿಂಗ್ ಏನು, ಎಷ್ಟು ಟೋಟಲ್ ಪಾರ್ಟ್ಸ್ ಇದೆ ಅಂತ ಹೇಳಿದೆ. 21+5 = 26 ಇದೆ. ಈ ಪಾರ್ಟ್ಸ್ ಕಟ್ ಮಾಡಿದ ಮೇಲೆ ಗಾರ್ಮೆಂಟ್ ಫ್ಯಾಕ್ಟರಿ ಹೇಗೆ ಪ್ರೋಸೆಸ್ ಮಾಡ್ತಾರೆ ಅಂದ್ರೆ, ಅದನ್ನ ಸ್ಟೆಪ್ ಬೈ ಸ್ಟೆಪ್ ಮತ್ತೆ ರಿಪೀಟ್ ಮಾಡ್ತೀನಿ. ಪ್ರೋಸೆಸ್ ಆಫ್ ದಿ ಶರ್ಟ್ ಮೇಕಿಂಗ್, ಒಂದು ಶರ್ಟ್ ತಯಾರು ಮಾಡಕ್ಕೆ ಏನೇನು ಪ್ರೋಸೆಸ್ ಮಾಡ್ತಾರೆ ಅಂದ್ರೆ, ಡಿಸೈನ್ ದಿ ಶರ್ಟ್ ಬೈ ಯೂಸಿಂಗ್ ಕ್ಯಾಡ್ ಸಿಸ್ಟಮ್ ಕಂಪ್ಯೂಟರ್ ಡಿಸೈನ್ ಯೂಸ್ ಮಾಡಿ ಡಿಸೈನ್ ಮಾಡ್ತಾರೆ ಶರ್ಟ್ ನ ಅಕಾರ್ಡಿಂಗ್ ಟು ಬೈಯರ್ ಸ್ಪೆಸಿಫಿಕೇಶನ್, ಸೈಜು ಮತ್ತೆ ಶೇಪ್ ಮೇಲೆ. ಹಾಫ್ ಶರ್ಟ್ ಇದ್ರೆ ಹಾಫ್ ಶರ್ಟ್, ಫುಲ್ ಶರ್ಟ್ ಇದ್ರೆ ಫುಲ್ ಶರ್ಟ್, ಇಲ್ಲಿ ಫ್ಲಾಪ್ ಬೇಕಾ, ಪಾಕೆಟ್ಗೆ ಫ್ಲಾಪ್ ಬೇಕಾ, ಅದೆಲ್ಲ ನೋಡ್ಕೊಂಡು ಬೇಸ್ಡ್ ಆನ್ ದಿ ರಿಕ್ವೈರ್ಮೆಂಟ್ ಆಫ್ ದಿ ಕಸ್ಟಮರ್ ಅಂದ್ರೆ ಬೈಯರ್ ಡಿಸೈನ್ ಮಾಡ್ತಾರೆ, ಕ್ಯಾಡ್ ಸಿಸ್ಟಮ್ ಯೂಸ್ ಮಾಡಿ. ಇದು ಫಸ್ಟ್ ಪ್ರೊಸೆಸ್. ಎನಿ ಗಾರ್ಮೆಂಟ್ ಆಗಲಿ, ಶರ್ಟ್ ಆಗಲಿ, ಪ್ಯಾಂಟ್ ಆಗಲಿ, ಎನಿ ಪ್ರಾಡಕ್ಟ್ ಆಗಲಿ, ಇದೇ ಇದೇ ಪ್ರೊಸೆಸ್ ಹೋಗುತ್ತೆ. ನಾನು ನಿಮಗೆ ಜಸ್ಟ್ ಈಗ ಶರ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಪ್ರಿಂಟ್ ಆನ್ ಪ್ಯಾಟರ್ನ್ ಪೇಪರ್, ಇಲ್ಲಿ ಏನು ಡಿಸೈನ್ ಮಾಡಿದೆ ಅದನ್ನ ಪ್ಯಾಟರ್ನ್ ಪೇಪರ್, ವೈಟ್ ಪೇಪರ್ ಬರುತ್ತೆ, ಅದರ ಮೇಲೆ ಪ್ರಿಂಟ್ ಮಾಡಬೇಕು. ಅದಕ್ಕೆ ಪ್ಲಾಟರ್ ಅಂತ ಕರೀತಾರೆ ಗಾರ್ಮೆಂಟ್ಸ್ ಟೆಕ್ನಿಕಲ್ ಲ್ಯಾಂಗ್ವೇಜ್ ಅಲ್ಲಿ. ಅದು ಕನೆಕ್ಟ್ ಮಾಡಿರ್ತಾರೆ ಕಂಪ್ಯೂಟರ್ ಅದು ಕನೆಕ್ಟ್ ಮಾಡಿ, ಅದಕ್ಕೆ ಫೀಡಿಂಗ್ ಕೊಟ್ಟಾಗ, ಎಂಟ್ರಿ ಕೊಟ್ಟಾಗ ಅದು ಮಾರ್ಕರ್ ಪೆನ್ ಇರುತ್ತೆ, ಅದು ಬರೆದು ಬಿಡುತ್ತೆ. ಫುಲ್ ಏನು ಪಾರ್ಟ್ಸ್, 21 ಮಾರ್ಕ್ ಮಾಡಿದ್ರೆ, ಡಿಸೈನ್ ಮಾಡಿದ್ರೆ ಅದನ್ನ ವೈಟ್ ಪ್ಯಾಟರ್ನ್ ಶೀಟ್ ಮೇಲೆ ಬರೆಯುತ್ತೆ. ಅದಕ್ಕೆ ಪ್ರಿಂಟ್ ಆನ್ ಪ್ಯಾಟರ್ನ್ ಪೇಪರ್ ಅಂತ ಕರೀತಾರೆ. ನೆಕ್ಸ್ಟ್ ಇದು ಡಿಸೈನ್ ಡಿಪಾರ್ಟ್ಮೆಂಟ್ ಆಯ್ತು ಕೆಲಸ. ನೆಕ್ಸ್ಟ್ ಕಟಿಂಗ್ ಡಿಪಾರ್ಟ್ಮೆಂಟ್ ಬರಬೇಕು. ಕಟಿಂಗ್ ಡಿಪಾರ್ಟ್ಮೆಂಟ್ ದೊಡ್ಡ ಕಟಿಂಗ್ ಟೇಬಲ್ ಇರುತ್ತೆ. ಆ ಕಟಿಂಗ್ ಟೇಬಲ್ ಮೇಲೆ ಸ್ಪ್ರೆಡ್ ಅಂಡ್ ಲೇ ದಿ ಫ್ಯಾಬ್ರಿಕ್ ಆನ್ ಕಟಿಂಗ್ ಟೇಬಲ್, ಸ್ಪ್ರೆಡ್ ಮಾಡಿ ಫ್ಯಾಬ್ರಿಕ್ ಕಟಿಂಗ್ ಟೇಬಲ್ ಮೇಲೆ ಫ್ಯಾಬ್ರಿಕ್ ನ ಸ್ಪ್ರೆಡ್ ಮಾಡ್ಕೊಳ್ಳಿ. ಮತ್ತೆ ಲೇ ಅಂದ್ರೆ ಒಂದ್ರ ಮೇಲೆ ಒಂದು ಹಾಸಕ್ಕೆ ಲೇ ಅಂತ ಕರೀತಾರೆ. ಸ್ಪ್ರೆಡ್ ಅಂದ್ರೆ ಹಾಸಬಹುದು, ಲೇ ಅಂದ್ರೆ ಒಂದ್ರ ಮೇಲೆ ಒಂದಿಡೋದು. ಸ್ಪ್ರೆಡ್ ಒಂದ್ ಲೇಯರ್, ಲೇ ಅಂದ್ರೆ ಒಂದ್ರ ಮೇಲೆ ಒಂದು. 100 pieces ಇಡಬಹುದು, 120 ಇಡಬಹುದು, ಅಥವಾ 80 ಇಡಬಹುದು, ಡಿಪೆಂಡ್ ಅಪಾನ್ ದಿ ಥಿಕ್ನೆಸ್ ಆಫ್ ದಿ ಫ್ಯಾಬ್ರಿಕ್ ಆಸ್ ವೆಲ್ ಆಸ್ ಲೆಂತ್ ಆಫ್ ದಿ ನೈಫ್. ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸ್ಪ್ರೆಡ್ ಅಂಡ್ ಲೇ ದಿ ಫ್ಯಾಬ್ರಿಕ್ ಆನ್ ಕಟಿಂಗ್ ಟೇಬಲ್. ನೆಕ್ಸ್ಟ್ ಸ್ಟೆಪ್ ಅಂದ್ರೆ, ಈಗ ನೀವು ಡಿಸೈನ್ ಡಿಪಾರ್ಟ್ಮೆಂಟ್ ಪ್ಯಾಟರ್ನ್ ಶೀಟ್ ಮಾರ್ಕ್ ಮಾಡಿದಿಲ್ಲ, ಅದನ್ನ ಈ ಪ್ಯಾಟರ್ನ್ ಶೀಟ್ ಆನ್ ಟಾಪ್ ಆಫ್ ದಿ ಫ್ಯಾಬ್ರಿಕ್ ಲೇ ಅಂದ್ರೆ 100 pieces ಒಂದ್ರ ಮೇಲೆ ಒಂದು ಲೇ ಮಾಡಿದ್ರೆ, ಅದ್ರ ಮೇಲೆ ಆಲ್ರೆಡಿ ಡಿಸೈನ್ ಡಿಪಾರ್ಟ್ಮೆಂಟ್ ವೈಟ್ ಪ್ಯಾಟರ್ನ್ ಶೀಟ್ ಮಾರ್ಕ್ ಮಾಡಿದ್ರೆ ಅದನ್ನ ತಗೊಂಡು ಹಾಸ್ಬೇಕು ಅಂದ್ರೆ ಇಡಬೇಕು, ಅದ್ರ ಮೇಲೆ ಇಡಬೇಕು ಫ್ಯಾಬ್ರಿಕ್ ಲೇ ಮೇಲೆ, ಟಾಪ್ ಲೇ ಮೇಲೆ ಇಡಬೇಕು. ಇಟ್ಬಿಟ್ಟು 4 ಕಡೆ ಕ್ಲಾಂಪ್ ಮಾಡ್ತಾರೆ, ಯಾಕಂದ್ರೆ ಕಟಿಂಗ್ ಮಾಡಬೇಕು ಶಿಫ್ಟ್ ಆಗಬಾರ್ದು ಅಂತ ಪ್ರಾಪರ್ ಲೆವೆಲ್ ಮಾಡಿಕೊಂಡು ಕ್ಲಾಂಪ್ ಮಾಡ್ತಾರೆ. ಕ್ಲಾಂಪ್ ಮಾಡಿ ಆ ಮಾರ್ಕ್ ಪ್ಯಾಟರ್ನ್ ಶೀಟ್ ಪ್ರಕಾರ ಮಾರ್ಕ್ ಮಾಡ್ತಾರೆ. ಮಾರ್ಕ್ ಮಾಡಿ ಅದರ ಮಾರ್ಕ್ ರೆಫರೆನ್ಸ್ ಇಟ್ಕೊಂಡು ಕಟ್ ದಿ ಪಾರ್ಟ್ ಬೈ ಯೂಸಿಂಗ್ ಸ್ಟ್ರೈಟ್ ನೈಫ್ ಅಥವಾ ಬ್ಯಾಂಡ್ ನೈಫ್ ಕಟಿಂಗ್ ಮಿಷಿನ್. ಗಾರ್ಮೆಂಟ್ಸ್ ಬೇಸಿಕಲಿ ಬ್ಯಾಂಡ್ ನೈಫ್, ಸ್ಟ್ರೈಟ್ ನೈಫ್, ರೌಂಡ್ ಟೈಪ್ ರೌಂಡ್ ನೈಫ್ ಅಂದ್ರೆ ಪೋರ್ಟಬಲ್ ಕಟಿಂಗ್ ಮಿಷಿನ್, ಆಮೇಲೆ ಎಂಡ್ ಕಟರ್ ಅಂತ ಮಿಷಿನ್ ಕೂಡ ಯೂಸ್ ಮಾಡ್ತಾರೆ. 4 ವೆರೈಟೀಸ್ ಆಫ್ ಕಟಿಂಗ್ ಮಿಷಿನ್ ಯೂಸ್ ಮಾಡಿ ನಾರ್ಮಲ್ ಸ್ಟ್ಯಾಂಡರ್ಡ್ ಗಾರ್ಮೆಂಟ್ಸ್ ಅಲ್ಲಿ ಸ್ಮಾಲ್ ಸ್ಕೇಲ್ ಮತ್ತೆ ಮೀಡಿಯಂ ಸ್ಕೇಲ್ ಅಲ್ಲಿ ಈ ತರ ಕಟಿಂಗ್ ಮಿಷಿನ್ ಯೂಸ್ ಮಾಡಿ ಈ ಮಾರ್ಕ್ ಪ್ರಕಾರ ಫ್ಯಾಬ್ರಿಕ್ ನ ಕಟ್ ಮಾಡ್ತಾರೆ. ಈಗ ಡಿಸೈನ್ ಆಯ್ತು, ಪ್ಯಾಟರ್ನ್ ರೆಡಿ ಆಯ್ತು, ಫ್ಯಾಬ್ರಿಕ್ ನ ಸ್ಪ್ರೆಡ್ ಆಯ್ತು, ಲೇ ಆಯ್ತು, ಮಾರ್ಕ್ ಆಯ್ತು, ಹಾಗೆ ಕಟ್ಟು ಆಯ್ತು. ಏನ್ ಮಾರ್ಕ್ ಮಾಡಿದ್ರೆ, ಈ ಕಾಲರ್ ಮಾರ್ಕ್ ಮಾಡಿದ್ರೆ ಕಾಲರ್ ಪ್ರಕಾರ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊಂಡ್ರೆ ಆಯ್ತು. ಸೊ ಹೀಗ್ ಮಾರ್ಕ್ ಮಾಡ್ಕೊಂಡು ಬಂದಾಗ ನೀವು 100 pieces ಹಾಕಿದ್ರೆ 100 collar, 100 cuffs, 100 sleeves ಈ ತರ ಒಂದೊಂದು ಪೀಸ್ ರೆಡಿ ಆಗುತ್ತೆ. ಆಮೇಲೆ ಅಗೇನ್ ಅದಾದ್ಮೇಲೆ ಫ್ಯೂಸಿಂಗ್ ಫ್ಯಾಬ್ರಿಕ್ ನ ಕಟ್ ಮಾಡಿ ಲೈಕ್ ಕಾಲರ್, ಕಫ್, ಫ್ರಂಟ್ ಪ್ಯಾಕೆಟ್, ನೆಕ್ ಬ್ಯಾಂಡ್ ಮಾಡಿದ್ಮೇಲೆ ಅದನ್ನ ಬಂಡಲ್ ಮಾಡ್ಕೋತಾರೆ. ಗಾರ್ಮೆಂಟ್ಸ್ ಏನ್ ಮಾಡ್ತಾರೆ, ಕಾಲರ್ನ, ನೆಕ್ ಬ್ಯಾಂಡ್ ನ ಬಂಡಲ್ ಮಾಡಿ ಮಾರ್ಕ್ ಮಾಡ್ಕೋತಾರೆ. 1, 2, 3, 4 ಅಂತ ಮಾರ್ಕ್ ಮಾಡ್ಕೋತಾರೆ. ಯಾಕಂದ್ರೆ ಬ್ಯಾಚಸ್ ಅಲ್ಲಿ ಅಸೆಂಬ್ಲಿ ಸೆಕ್ಷನ್ ಏನಾಗುತ್ತೆ ಅಂದ್ರೆ, ಈ ಮಾರ್ಕ್ ಮಾಡೋದ್ರಿಂದ ರೆಫರೆನ್ಸ್ ಗೆ ಪಾಯಿಂಟ್ ಬೈ 1 by 1 ಮ್ಯಾಚ್ ಆಗಬೇಕು. 1 ಆದ್ಮೇಲೆ 2 ಬರ್ಬೇಕು, 2 ಆದ್ಮೇಲೆ 3 ಬರ್ಬೇಕು. ಈ ತರ ಮ್ಯಾಚ್ ಮಾಡಿದ್ರೆ ಅಸೆಂಬ್ಲಿ ಸೀಕ್ವೆನ್ಸ್ ಈಸಿ ಆಗುತ್ತೆ ಅಂತ ನಂಬರಿಂಗ್ ಅಂತ ಕರೀತಾರೆ, ಅಥವಾ ಸ್ಟಿಕ್ಕರಿಂಗ್ ಅಂತ ಕರೀತಾರೆ, ನಂಬರ್ ಸ್ಟಿಕ್ಕರಿಂಗ್ ಅಂತ ಕರೀತಾರೆ. ಅದನ್ನ ಮಾಡ್ಕೊಂಡ್ರೆ ಮಾಡ್ಕೊಂಡ್ಮೇಲೆ ಬಂಡಲ್ ಮಾಡಿದ್ಮೇಲೆ ಎಲ್ಲಾ ಪಾರ್ಟ್ಸ್ ನ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಕಳಿಸ್ತಾರೆ, ಅಂದ್ರೆ ಸ್ವಿಮಿಂಗ್ ಡಿಪಾರ್ಟ್ಮೆಂಟ್ ಕಳಿಸ್ತಾರೆ. ಇಲ್ಲಿ ಗಾರ್ಮೆಂಟ್ಸ್ ಸ್ವಿಮಿಂಗ್ ಡಿಪಾರ್ಟ್ಮೆಂಟ್ ಅಂತ, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಅಂತ, ಅಲ್ಲಿ ಲೈನ್ಸ್ ಇರುತ್ತೆ. 1 line, 2 line, 3 line ಅಂತ ಡಿಪೆಂಡ್ ಅಪಾನ್ ದಿ ನಂಬರ್ ಆಫ್ ದಿ ಸೈಸ್ ಆಫ್ ದಿ ಗಾರ್ಮೆಂಟ್ ಫ್ಯಾಕ್ಟ್ರಿ. 40 machines ಇರ್ಬೋದು ಒಂದ್ ಲೈನ್ಗೆ, ಅಥವಾ 45 ಇರ್ಬೋದು, ಅಥವಾ 35 ಇರ್ಬೋದು. ಈ ರೀತಿ ಲೈನ್ಸ್ ಮಾಡ್ತಾರೆ. 1 line, 2 line, 3 line, 2 lines ಅಲ್ಲಿ ಒಂದ್ ಬ್ಯಾಚ್ ಆಗುತ್ತೆ. ಕೆಲವು ಕಡೆ ಫ್ಯಾಕ್ಟ್ರಿ 3 lines ಅಲ್ಲಿ ಒಂದ್ ಬ್ಯಾಚ್ ಮಾಡ್ತಾರೆ, ಅದಕ್ಕೆ ಬ್ಯಾಚ್ ಅಂತ ಇರುತ್ತೆ. ದೊಡ್ಡ ಫ್ಯಾಕ್ಟ್ರಿ 5 batch, 6 batch, 7 batch ಇರುತ್ತೆ. ಸ್ಮಾಲ್ ಫ್ಯಾಕ್ಟ್ರಿ ಅಂದ್ರೆ ಒಂದೇ ಬ್ಯಾಚ್ ಇರುತ್ತೆ, ಅಥವಾ 2 batch ಇರುತ್ತೆ. ಕೆಲವು ಇನ್ನೂ ಚಿಕ್ಕ ಫ್ಯಾಕ್ಟ್ರಿ ಅಂದ್ರೆ 50 machine, 60 machine ಕೂಡ ಬ್ಯಾಚ್ ಅಂತ ಹೇಳಲ್ಲ, ಬರೀ ಟೋಟಲ್ ಗಾರ್ಮೆಂಟ್ ಫ್ಯಾಕ್ಟ್ರಿ, ಸ್ಮಾಲ್ ಸ್ಕೇಲ್ ಫ್ಯಾಕ್ಟ್ರಿ ಅಂತ ಹೇಳ್ತಾರೆ. ಈ ರೀತಿ ಬ್ಯಾಚ್ ಕಳಿಸಿದ್ಮೇಲೆ ಅಲ್ಲಿ ಏನ್ ಮಾಡ್ತಾರೆ, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಸೆಂಬ್ಲಿ ಮಾಡ್ಕೊಂಡು ಹೋಗ್ತಾರೆ. ಏನ್ ಕಟ್ ಮಾಡಿದ್ರೆ ಅದನ್ನ 1 by 1 ಅಸೆಂಬ್ಲಿ ಮಾಡ್ಬೇಕಂದ್ರೆ ನಾವು ಸ್ವಿಂಗ್ ಮಿಷಿನ್ ಯೂಸ್ ಮಾಡ್ತಾರೆ. ಬೇಸಿಕಲಿ ಸ್ವಿಂಗ್ ಡೆಫಿನೇಷನ್ ಅದು. ಸ್ವಿಂಗ್ ಅಂದ್ರೆ ಏನು, ಹೊಲಿಗೆ ಅಂದ್ರೆ ಏನಂದ್ರೆ ಜಾಯಿನಿಂಗ್ ಆಫ್ 2 pieces ಆಫ್ ಫ್ಯಾಬ್ರಿಕ್, ಅಂದ್ರೆ ಜಾಯಿನಿಂಗ್ ಆಫ್ ಕಾಲರ್ ಟು ನೆಕ್ ಬ್ಯಾಂಡ್, ನೆಕ್ ಬ್ಯಾಂಡ್ ಟು ಫ್ರಂಟ್, ಅಥವಾ ಕಫ್ ಟು ಸ್ಲೀವ್ಸ್, ಸ್ಲೀವ್ಸ್ ಟು ಶೋಲ್ಡರ್. ಈ ರೀತಿ ಅಸೆಂಬ್ಲಿ ಮಾಡ್ಕೊಂಡು ಜಾಯಿನಿಂಗ್ ಮಾಡ್ಕೊಂಡು ಹೋಗೋ ಪ್ರೊಸೆಸ್ಗೆ ನಾವು ಸ್ವಿಂಗ್ ಅಂತ ಕರೀತು, ಬೈ ಯೂಸಿಂಗ್ ಮಿಷಿನ್, ನೀಡಲ್ ಅಂಡ್ ಥ್ರೆಡ್. ಈ ಪ್ರೊಸೆಸ್ ಗೆ ನಾವು ಸ್ವಿಂಗ್ ಅಂತ ಕರಿತೀವಿ. ಸೊ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಈ ಪ್ರೊಸೆಸ್ ಆಗುತ್ತೆ. ಆದ್ರೆ ಈ ಪ್ರೊಸೆಸ್ ಮಾಡ್ಬೇಕಾದ್ರೆ ಎಲ್ಲಾ ಕಡೆ ಎಲ್ಲಾ ಮಿಷಿನ್ ಬರೀ ಸಿಂಗಲ್ ಹೆಡ್ ಯೂಸ್ ಮಾಡೋದಿಲ್ಲ, ಕೆಲವು ಆಪರೇಷನ್ಸ್ ಅಲ್ಲಿ ಡಬಲ್ ಹೆಡ್ ಯೂಸ್ ಮಾಡ್ತಾರೆ, ಕೆಲವು ಆಪರೇಷನ್ ಫಾರ್ ಎಕ್ಸಾಂಪಲ್ ಈ ಸ್ಲೀವ್ಸ್ ಅಟ್ಯಾಚ್ ಮಾಡಬೇಕಾದ್ರೆ ಡಬಲ್ ಹೆಡ್ ಸಿಂಗಲ್ ಹೆಡ್ ಯೂಸ್ ಮಾಡಲ್ಲ, ಫೀಡ್ ಆಫ್ ಮಿಷಿನ್ ಯೂಸ್ ಮಾಡ್ತಾರೆ. ಅಕಾರ್ಡಿಂಗ್ ಟು ದಿ ಸ್ಟ್ರೆಚಬಿಲಿಟಿ, ಈ ಸ್ಟ್ರೆಚಬಿಲಿಟಿ ಬೇಕಂದಾಗ ಚೈನ್ ಸ್ಟಿಚ್ ಯೂಸ್ ಮಾಡ್ತಾರೆ, ಎಲ್ಲಿ ನಾನ್ ಸ್ಟ್ರೆಚಬಲ್ ಇರುತ್ತೆ ಅಲ್ಲಿ ಲಾಕ್ ಸ್ಟಿಚ್ ಮಿಷಿನ್ ಯೂಸ್ ಮಾಡ್ತಾರೆ. ಪಾಕೆಟ್ ನಾನ್ ಸ್ಟ್ರೆಚ್
ಕೆಲವೊಂದು ಕಡೆ ಪ್ಯಾಂಟಲ್ ಅಂದ್ರೆ ಬಾರ್ ಟೈಪ್ ಲೇಬಲ್ ಅಟ್ಯಾಚಿಂಗ್ ಇದೆಲ್ಲ ಫಿನಿಶಿಂಗ್ ಪ್ರಾಡಕ್ಟ್ ಫಿನಿಶಿಂಗ್ ಆಪರೇಷನ್ ಅಂತ ಕರೀತಾರೆ ಫಿನಿಶಿಂಗ್ ಆಪರೇಷನ್ ಮಾಡಿ ಫಿನಿಶ್ ಮಾಡ್ತಾರೆ ಲೇಬಲ್ ಅಟ್ಯಾಚ್ ಮಾಡೋದು ಟ್ಯಾಗ್ ಅಟ್ಯಾಚ್ ಮಾಡೋದು ಎಲ್ಲ ಮಾಡ್ತಾರೆ ಫೈನಲ್ ಆಗಿ ಐರನ್ ಮಾಡ್ತಾರೆ ಪ್ಯಾಕ್ ಮಾಡಿ ಡಿಸ್ಪ್ಯಾಚ್ ಮಾಡ್ತಾರೆ ಬೈಯರ್ಗೆ ಐರನ್ ಮಾಡಿ ನೀಟಾಗಿ ಪ್ಯಾಕಿಂಗ್ ಮೆಟೀರಿಯಲ್ ವೆರಿ ಇಂಪಾರ್ಟೆಂಟ್ ಗಾರ್ಮೆಂಟ್ ರೆಡಿ ಆದ್ಮೇಲೆ ಅದನ್ನ ಪ್ರೆಸೆಂಟೇಷನ್ ಮಾಡಬೇಕು ಕಸ್ಟಮರ್ ತಗೋಬೇಕಾದ್ರೆ ನೀವು ಅಂಗಡಿ ಹೋಗಿ ತಗೋಬೇಕಾದ್ರೆ ಶರ್ಟ್ ನೀಟಾಗಿ ಫೋಲ್ಡ್ ಮಾಡಬೇಕು ಫೋಲ್ಡ್ ಮಾಡಿದಾಗ ಒಳ್ಳೆ ಪ್ಯಾಕಿಂಗ್ ಮೆಟೀರಿಯಲ್ ಇರುತ್ತೆ ಅದನ್ನೆಲ್ಲ ನೀಟಾಗಿ ಹೈ ಕ್ವಾಲಿಟಿ ಬ್ರ್ಯಾಂಡ್ ಮಾಡಬೇಕು ಐರನ್ ಮಾಡುವಾಗ ನೀಟಾಗಿ ಐರನ್ ಮಾಡಬೇಕು ಸ್ಟೀಮ್ ಐರನ್ ಯೂಸ್ ಮಾಡ್ತಾರೆ ಬಾಯ್ಲರ್ ಯೂಸ್ ಮಾಡ್ತಾರೆ ಸ್ಟೀಮ್ ಬಿಸಿ ಕುದಿತಾರ ನೀರನ್ನು ಯೂಸ್ ಮಾಡಿ ಸ್ಟೀಮ್ ಅಲ್ಲಿ ಐರನ್ ಮಾಡಿದ್ರೆ ಪರ್ಫೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ ಪ್ಯಾಕ್ ಮಾಡಿ ಡಿಸ್ಪ್ಯಾಚ್ ಮಾಡ್ತಾರೆ ಡಿಸ್ಪ್ಯಾಚ್ ಮಾಡಬೇಕು ಆಲ್ ಸೇಫ್ಟಿ ಮೆಜರ್ಮೆಂಟ್ ಕ್ಲಾಸ್ ಮೆಜರ್ಮೆಂಟ್ಸ್ ತಗೊಂಡು ನೀಟಾಗಿ ಬಾಕ್ಸ್ ಅಲ್ಲಿ ಹಾಕಿ ಬೈಯರ್ಗೆ ಕಳಿಸ್ಕೊಡ್ತಾರೆ ಇದು ಜನರಲ್ ಪ್ರೊಸೆಸ್ ಆಫ್ ದಿ ಇದ್ರ ಮಧ್ಯದಲ್ಲಿ ಒಂದು ಪಾಯಿಂಟ್ ಬಿಟ್ಟಿದ್ದೀನಿ ಏನಂದ್ರೆ ಈ ಫಾರ್ ಎಕ್ಸಾಂಪಲ್ ಗಾರ್ಮೆಂಟ್ ಫ್ಯಾಕ್ಟರಿ 2000 ಆರ್ಡರ್ ಕೊಟ್ಟಾಗ ಇಮ್ಮಿಡಿಯೇಟ್ 2000 ಪ್ರೊಡಕ್ಷನ್ ಮಾಡಲ್ಲ ಸ್ಯಾಂಪ್ಲಿಂಗ್ ಡಿಪಾರ್ಟ್ಮೆಂಟ್ ಅಂತ ಒಂದಿರುತ್ತೆ ಆ ಸ್ಯಾಂಪ್ಲಿಂಗ್ ಡಿಪಾರ್ಟ್ಮೆಂಟ್ ಏನಂದ್ರೆ 2000 ಪೂರ್ತಿ ಮಾಡಕ್ ಮುಂಚೆ ಒಂದು 25-50 ಅಥವಾ 100 ಒಂದು ಸ್ಯಾಂಪಲ್ ಅಂತ ಮಾಡ್ಕೋತಾರೆ ಅದು ಅಪ್ರೂವ್ ಆಗಬೇಕು ಕ್ವಾಲಿಟಿಯಿಂದ ಒಂದು ಗಾರ್ಮೆಂಟ್ಸ್ ಅಲ್ಲಿರೋ ಕ್ವಾಲಿಟಿ ಅವರು ಅಪ್ರೂವ್ ಮಾಡಬೇಕು ಕೆಲಸ ಬೈಯರೇ ಬಂದು ಅವನು ಇನ್ಸ್ಪೆಕ್ಷನ್ ಮಾಡಿ ಕ್ವಾಲಿಟಿ ಅಪ್ರೂವ್ ಆದ್ಮೇಲೆ ಈ ಎಕ್ಸಾಕ್ಟ್ ಪ್ರೊಸೆಸ್ ಆಗುತ್ತೆ ದಿಸ್ ಇಸ್ ದಿ ಜನರಲ್ ವೇ ಆಫ್ ಮೇಕಿಂಗ್ ದಿ ಶರ್ಟ್ ಕಾಂಪೌಂಡ್ಸ್ ಆರ್ ಎನಿ ಅದರ್ ಪ್ರಾಡಕ್ಟ್ ಈವನ್ ಪ್ಯಾಂಟಲ್ ಇದೆ ತರ ಬಟ್ ಪ್ಯಾಂಟಲ್ ಅಂದ್ರೆ ಪಾರ್ಟ್ಸ್ ಬೇರೆ ಆಗುತ್ತೆ ಅಷ್ಟೇ ಇದು ಪ್ರೊಸೆಸ್ ಆಫ್ ದಿ ಶರ್ಟ್ ಮೇಕಿಂಗ್ ನಾನು ಇಷ್ಟು ಹೇಳಿದ್ದು ಥ್ಯಾಂಕ್ ಯು ವೆರಿ ಮಚ್ ಈಗ ನಮ್ಮ ಗಿರೀಶ್ ಸರ್ ನಿಮಗೆ ಕಂಟಿನ್ಯೂ ಮಾಡ್ತಾರೆ ಥ್ಯಾಂಕ್ ಯು ವೆರಿ ಮಚ್ ನಮಸ್ತೆ ರಘುವಂತ ಐಎಚ್ಎಂ ಟ್ರೈನಿಂಗ್ ಸೆಂಟರ್ ಇಂದ ಟ್ರೈನಿಂಗ್ ಮ್ಯಾನೇಜರ್ ಈಗ ನಾವು ನಿಮಗೆ ಬೇಸಿಕಲಿ ಟಿಒಟಿ ಕ್ಯಾಂಡಿಡೇಟ್ಸ್ಗೆ ಅಥವಾ ನ್ಯೂ ಎಂಟರ್ಪ್ರೈನರ್ ಆಗಬೇಕಾಗಿರತಕ್ಕಂಥ ಯಾವ್ದಾದ್ರು ಹೊಸ ಎಂಟರ್ಪ್ರೈನರ್ಗಳಿಗೆ ಒಂದು ಸ್ವಲ್ಪ ಐಡಿಯಾ ಕೊಡೋಣ ಶರ್ಟ್ ಹೇಗೆ ಮಾಡ್ತಾರೆ ಗಾರ್ಮೆಂಟ್ಸ್ ಅಂತ ನಾನು ಕನ್ನಡದಲ್ಲಿ ಯಾಕೆ ಮಾತಾಡ್ತಾ ಇದ್ದರೆ ಕರ್ನಾಟಕದಲ್ಲಿ ಅಪ್ಟಿಮೋಟೇಟಿಂಗ್ ಇಂಪ್ರೂವ್ಮೆಂಟ್ ಮಾಡ್ತಾರೆ ಹೆಚ್ಚಿಗೆ ಕರ್ನಾಟಕದ ಪ್ರಾಜೆಕ್ಟ್ ಆದ್ರಿಂದ ಟಿಒಟಿ ಅಂದ್ರೆ ಜವಳಿ ಮತ್ತು ಕೈಮಗ್ಗ ಇಲಾಖೆಯಿಂದ ಕರ್ನಾಟಕ ಪ್ರಾಜೆಕ್ಟ್ನಲ್ಲಿ ಟಿಒಟಿ ಮಾಡ್ತಾರದಿಂದ ಕನ್ನಡದಲ್ಲಿ ಮಾತಾಡ್ತಾ ಇದ್ದೀನಿ ಪ್ಲಸ್ ಕನ್ನಡದಲ್ಲೇ ನಿಮಗೆ ಆಲ್ಮೋಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ಆದ್ರೆ ಇಲ್ಲೇನಾಗುತ್ತೆ ಕರ್ನಾಟಕದಲ್ಲಿ ಹೆಚ್ಚಿಗೆ ನಾವು ಶರ್ಟ್ ಜಾಸ್ತಿ ತಯಾರು ಮಾಡ್ತೀವಿ ಅಫ್ಕೋರ್ಸ್ ಇದು ಶರ್ಟ್ ಅಂದ್ರೆ ಓವರ್ ಫ್ಯಾಬ್ರಿಕ್ ಅಂತಾಗುತ್ತೆ ನಿಟ್ಸು ಮಾಡ್ತೀವಿ ಜೀನ್ಸು ಮಾಡ್ತೀವಿ ಶರ್ಟು ಮಾಡ್ತೀವಿ ಲೆದರು ಮಾಡ್ತೀವಿ ಅಂದ್ರೆ ಪರ್ಸೆಂಟೇಜ್ ನಾವು ಜಾಸ್ತಿ ಶರ್ಟ್ ಮಾಡ್ತೀವಿ ಅಂದ್ರೆ ಓವರ್ ಫ್ಯಾಬ್ರಿಕ್ ಯೂಸ್ ಮಾಡ್ತೀವಿ ಕರ್ನಾಟಕದಲ್ಲಿ ಹಾಗಾಗಿ ನಾವು ಶರ್ಟ್ ಮಾತ್ರ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಶರ್ಟ್ ಅಲ್ಲಿ ಸಾಕಷ್ಟು ಪಾರ್ಟ್ಸ್ ಬರುತ್ತೆ ಆ ಪಾರ್ಟ್ಸ್ ಏನೇನು ಬರುತ್ತೆ ಆ ಪಾರ್ಟ್ಸ್ ಒನ್ ಬೈ ಒನ್ ಎಕ್ಸ್ಪ್ಲೇನ್ ಮಾಡ್ತೀನಿ ಬೋರ್ಡ್ ಮೇಲೆ ಬರ್ದೀನಿ ನಂತರ ಪಾರ್ಟ್ಸ್ ಎಷ್ಟು ಟೋಟಲ್ ಇರುತ್ತೆ ಫ್ಯೂಸಿಂಗ್ ಹೇಗೆ ಮಾಡ್ತಾರೆ ಫ್ಯೂಸಿಂಗ್ ಎಷ್ಟು ಪಾರ್ಟ್ಸ್ ಬರುತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅದಾದ್ಮೇಲೆ ಅಸೆಂಬ್ಲಿ ಹೇಗೆ ಮಾಡ್ತಾರೆ ಒಂದು ಶರ್ಟ್ ಮೇಲೆ ಗಾರ್ಮೆಂಟ್ ಫ್ಯಾಕ್ಟ್ರಿ ಏನೇನು ಸ್ಟೆಪ್ ಬೈ ಸ್ಟೆಪ್ ಅಸೆಂಬ್ಲಿ ಹೇಗೆ ಮಾಡ್ತಾರೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ಇದಿಷ್ಟು ಎಕ್ಸ್ಪ್ಲನೇಷನ್ ಆದ್ಮೇಲೆ ನಮ್ಮ ಕೊಲೀಗ್ ಗಿರೀಶ್ ಅಂತ ಅಪ್ಲಿಕೇಶನ್ ಮ್ಯಾನೇಜರ್ ಐಎಚ್ಎಂ ನಲ್ಲಿ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇರೋರು ಗಾರ್ಮೆಂಟ್ ಇಂಡಸ್ಟ್ರಿಯಲ್ಲಿ ಎಕ್ಸ್ಪೀರಿಯನ್ಸ್ ಇರೋರು ಅವರು ನಿಮಗೆ ಕಂಟಿನ್ಯೂ ಮಾಡ್ತಾರೆ ನನ್ನ ಕ್ಲಾಸ್ನ ಕಂಟಿನ್ಯೂ ಮಾಡ್ತಾರೆ ಅಲ್ಲಿ ಅವ್ರು ನಿಮಗೆ ಪ್ಯಾಟ್ ಅಂದ್ರೆ ಶರ್ಟ್ನ ಹೇಗೆ ಲೇ ಮಾಡ್ಕೋಬೇಕು ಸ್ಪ್ರೆಡ್ ಮಾಡ್ತಾರೆ ಟೇಬಲ್ ಮೇಲೆ ಅಲ್ಲಿ ಮಾರ್ಕಿಂಗ್ ಹೇಗೆ ಮಾಡಬೇಕು ಡಿಸೈನ್ಸ್ ಪ್ಯಾಟರ್ನ್ಸ್ ಡಿಸೈನ್ಸ್ ಹೇಗೆ ಯೂಸ್ ಮಾಡಬೇಕು ಮಾರ್ಕಿಂಗ್ ಹೇಗೆ ಮಾಡಬೇಕು ಕಟಿಂಗ್ ಹೇಗೆ ಮಾಡಬೇಕು ಎಷ್ಟು ಪಾರ್ಟ್ಸ್ನ ಕಟ್ ಮಾಡಬೇಕು ಅದನ್ನು ಹೇಗೆ ಪ್ರೊಸೆಸ್ಸಲ್ಲಿ ಮತ್ತೆ ಶರ್ಟ್ ಅಸೆಂಬ್ಲಿ ಮಾಡಬೇಕು ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ ಈಗ ನಾನು ನಿಮಗೆ ಎಲ್ರಿಗೂ ಬೋರ್ಡ್ ಮೇಲೆ ಪಿಕ್ಚರ್ ಹಾಕಿದ್ದೀನಿ ದಯವಿಟ್ಟು ಬೋರ್ಡ್ ಕಡೆ ನೋಡಿ ಒಂದು ಶರ್ಟ್ ಅಂತ ಬಂದಾಗ ಫುಲ್ ಶರ್ಟ್ ನಾನು ಎಕ್ಸ್ಪ್ಲೇನ್ ಮಾಡ್ತಾರೆ ಈಗ ಫುಲ್ ಶರ್ಟ್ ಶರ್ಟ್ ಮೇಕಿಂಗ್ ಕ್ಲಾಸ್ ಅಲ್ಲಿ ಶರ್ಟ್ ಪಿಕ್ಚರ್ ಬರ್ತೀನಿ ಶರ್ಟ್ ಅಲ್ಲಿ ಬೇಸಿಕಲಿ ಫುಲ್ ಶರ್ಟ್ ಅಲ್ಲಿ ಕಂಪ್ಲೀಟ್ ಫುಲ್ ಶರ್ಟ್ ಅಲ್ಲಿ ಸ್ಲೀವ್ಸ್ ಇರೋ ಶರ್ಟ್ ಅಲ್ಲಿ 21 ಪಾರ್ಟ್ಸ್ ಬರುತ್ತೆ ಎಕ್ಸಾಂಪಲ್ 21 ಪಾರ್ಟ್ಸ್ ಅಂತ ಬಂದಾಗ ಮೇಲ್ಗಡೆ ಟಾಪ್ ಅಲ್ಲಿ ಕಾಲರ್ ಬರುತ್ತೆ ಇದು ಕಾಲರ್ ಇದು ಈ ಕಾಲರ್ ಪೀಸ್ ಇದೆ ನಾವು ಫ್ಯಾಬ್ರಿಕ್ ಮೇಲೆ ಕಾಲರ್ ಪೀಸ್ ನ ಮಾರ್ಕ್ ಮಾಡ್ಕೋಬೇಕು ಈ ಕಾಲರ್ ಪೀಸ್ ಆಗ್ಲಿ ನೆಕ್ ಬ್ಯಾಂಡ್ ಆಗ್ಲಿ ಕಂಪ್ಲೀಟ್ ಪಾರ್ಟ್ಸ್ ನ ಗರ್ಬರ್ ಕ್ಯಾಟ್ ಸಿಸ್ಟಮ್ ಯೂಸ್ ಮಾಡಿ ಕಂಪ್ಯೂಟರ್ ಅಲ್ಲಿ ಡಿಸೈನ್ ಮಾಡ್ತಾರೆ ಅಂದ್ರೆ ಡಿಸೈನ್ ಹೇಗೆ ಮಾಡ್ತಾರೆ ಅಂದ್ರೆ ಡಿಪೆಂಡ್ ಅಪಾನ್ ದಿ ಬೈಯರ್ ಸ್ಪೆಸಿಫಿಕೇಶನ್ ಸ್ಮಾಲ್ ಸೈಜ್ ಮೀಡಿಯಂ ಸೈಜ್ ಲಾರ್ಜ್ ಸೈಜ್ ಇತರ ವೇರಿಯೇಷನ್ ಆಫ್ ಸೈಜ್ ಮೇಲೆ ಅಥವಾ ಸ್ಟೈಲ್ ಮೇಲೆ ಕಂಪ್ಯೂಟರ್ ಡಿಸೈನ್ ಮಾಡಿ ಅದನ್ನ ಅಪ್ಲಿಕೇಶನ್ ಅಲ್ಲಿ ಯೂಸ್ ಮಾಡಿ ಪ್ಯಾಟರ್ನ್ ಶೀಟ್ ಮೇಲೆ ಪ್ಯಾಟರ್ನ್ ಮಾರ್ಕಿಂಗ್ ಮಾಡ್ಕೋತಾರೆ ಅಂದ್ರೆ ಡಿಸೈನ್ ಮಾಡ್ತಾರೆ ದನ್ ಪ್ಯಾಟರ್ನ್ ಶೀಟ್ ಮೇಲೆ ಪ್ಲಾಟರ್ ತಗೊಂಡು ಮಾರ್ಕ್ ಮಾಡ್ಕೋತಾರೆ ಆ ಪ್ಯಾಟರ್ನ್ ಶೀಟ್ ನ ಗಾರ್ಮೆಂಟ್ ಫ್ಯಾಕ್ಟ್ರಿ ಕಟಿಂಗ್ ಟೇಬಲ್ ಕಟಿಂಗ್ ಟೇಬಲ್ ಇರುತ್ತೆ ಅದ್ರ ಮೇಲೆ ಫ್ಯಾಬ್ರಿಕ್ ನ ಸ್ಪ್ರೆಡ್ ಮಾಡ್ತಾರೆ ಒಂದ್ ಮೇಲೆ ಒಂದು ಲೇ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಅರ್ಥ ಆಗಕ್ಕೆ 100 ಪೀಸ್ ಮಾಡಿರ್ತಾರೆ ಆ 100 ಪೀಸ್ ಅಥವಾ 80 ಪೀಸ್ ಅಥವಾ 120 ಪೀಸ್ ಕಟಿಂಗ್ ನೈಫ್ ಅಂದ್ರೆ ಸೈಡ್ ನೈಫ್ ಕಟಿಂಗ್ ಶೀಟ್ ಯೂಸ್ ಮಾಡ್ತಾರೆ ಗಾರ್ಮೆಂಟ್ಸ್ ಅಲ್ಲಿ ಆ ನೈಫ್ 8-10-12 ಅಂತ ಹೈಟ್ ಬರುತ್ತೆ ಆ ಹೈಟ್ ಗೆ ತಕ್ಕನಾಗೆ ಅಂದ್ರೆ ನೈಫ್ ಹೈಟ್ ಗೆ ತಕ್ಕನಾಗೆ ನಂಬರ್ ಆಫ್ ಲೇಯರ್ಸ್ ನ ಲೇ ಮಾಡ್ತಾರೆ ಇಟ್ ಮೇ ಬಿ 100 ಪೀಸ್ 80 ಪೀಸ್ ಆರ್ ಬೇಕು 120 ಪೀಸ್ ಡಿಪೆಂಡ್ಸ್ ಅಪಾನ್ ದಿ ನೈಫ್ ಕಟಿಂಗ್ ನೈಫ್ ಸೈಜ್ ಮೇಲೆ ಹೋಗುತ್ತೆ ಆ ಲೇ ಮಾಡಿದ ಟಾಪ್ ಮೇಲೆ ಏನ್ ಮಾಡ್ತಾರೆ ಡಿಸೈನ್ ಮಾಡಿದ ಪ್ಯಾಟರ್ನ್ ಶೀಟ್ ನ ಇಡ್ತಾರೆ ವೈಟ್ ಶೀಟ್ ನ ಇಡ್ತಾರೆ ಇಟ್ಟಾಗ ಆ ಪ್ಯಾಟರ್ನ್ ಶೀಟ್ ಮೇಲೆ ಮಾರ್ಕಿಂಗ್ ಇರುತ್ತೆ ಪ್ರತಿಯೊಂದು ಪಾರ್ಟ್ಸ್ ಮನ್ಷನ್ ಮಾಡಿರ್ತಾರೆ ಡಿಸೈನ್ ಅಲ್ಲಿ ಪ್ಯಾಟರ್ನ್ ಅಲ್ಲಿ ಮಾರ್ಕರ್ ಮಾರ್ಕ್ ಮಾಡೋದ್ರ ಮೇಲೆ ಕಟಿಂಗ್ ನೈಫ್ ಇಟ್ಬಿಟ್ಟು ಕಟ್ ಮಾಡ್ಕೊಂಡಿರ್ತಾರೆ ಆ ಕಟ್ ಮಾಡಿದಾಗ ಒಂದು ಶರ್ಟ್ ಅಲ್ಲಿ ಎಷ್ಟು ಪಾರ್ಟ್ಸ್ ಕಟ್ ಮಾಡಬೇಕು ಕಂಪ್ಲೀಟ್ ಶರ್ಟ್ ಮಾಡ್ಬೇಕಂದಾಗ ಎಷ್ಟು ಪಾರ್ಟ್ಸ್ ಬರುತ್ತೆ ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಇದು ಎರಡು ಕಾಲರ್ ಎರಡು ಪಾರ್ಟ್ಸ್ ಕಾಲರ್ ಎರಡು ಪಾರ್ಟ್ಸ್ ಬರುತ್ತೆ ಇದು ಕಾಲರ್ ಇದು ಶರ್ಟ್ ಅಲ್ಲಿ ಇದು ಕಾಲರ್ ಈ ಕಾಲರ್ಗೆ ಟಾಪ್ ಒಂದು ಪಾರ್ಟ್ ಬಾಟಮ್ ಒಂದು ಪಾರ್ಟ್ ಎರಡು ಪಾರ್ಟ್ ಆಗುತ್ತೆ
ಇದು ಬ್ಯಾಕ್ ವ್ಯೂ. ಇದು ಕೂಡ ಎರಡು ಪಾರ್ಟ್ ಇರುತ್ತೆ, ಅಂದ್ರೆ ಮೇಲೆ ಒಂದು ಒಳಗಡೆ ಒಂದು. ಈ ಬ್ಯಾಕ್ ವ್ಯೂ ಕೂಡ ಎರಡು ಪಾರ್ಟ್ ಇರುತ್ತೆ. ಇದು ಬ್ಯಾಕ್, ಇದು ಬ್ಯಾಕ್ ಯೋಕು, ಇದು ಕಂಪ್ಲೀಟ್ ಆಗಿ ಬ್ಯಾಕ್ ವ್ಯೂ. ಇಲ್ಲಿ ನಿಮಗೆ ಇದು ಬ್ಯಾಕ್ ಯೋಕು, ಇದು ಕೆಳಗಡೆ ಇದೆಯಲ್ಲ, ಇದು ಬ್ಯಾಕ್ ವ್ಯೂ. ಬ್ಯಾಕ್ ಯೋಕ್ ಬೇರೆ, ಬ್ಯಾಕ್ ಬೇರೆ. ಬ್ಯಾಕ್ ಯೋಕ್ ಅಂಡ್ ಬ್ಯಾಕ್ ಈ ಪಾರ್ಟ್. ಈ ಲೆಫ್ಟ್ ಅಲ್ಲಿ ಬರ್ತೀನಿ, ಸ್ಲೀವ್ಸ್ ಇದೆ. ಸ್ಲೀವ್ಸ್ ಅಂದ್ರೆ ಇದು ತೋಳು, ಕಂಪ್ಲೀಟ್ ಸ್ಲೀವ್ಸ್ ಇದೆ. ಇದು ಸ್ಲೀವ್, ಓಕೆ. ಇದು ಲೆಫ್ಟ್ ಸೈಡ್ ಸ್ಲೀವ್, ಇದು ರೈಟ್ ಸೈಡ್ ಸ್ಲೀವ್. ಈ ಕಡೆ ಇನ್ನೊಂದು ಸ್ಲೀವ್ ಇರುತ್ತೆ, ಎರಡು ಸ್ಲೀವ್ ಇರುತ್ತೆ. ಇದು ಎರಡು ಪಾರ್ಟ್ ಬರುತ್ತೆ. ಅದಕ್ಕೆ ಕಫ್ ಅಟ್ಯಾಚ್ ಮಾಡಿದ್ವಿ. ಈ ಪಾರ್ಟ್ಗೆ ನಾವು ಕಫ್ ಅಂತ ಕರಿತೀವಿ. ಈ ಪಿಕ್ಚರ್ ಕಾಣಿಸ್ತಾ ಇದೆ ನೋಡಿ, ಕಫ್ ಅಂತ. ಈ ಕಫ್ ಇದೆಲ್ಲ ಒಂದು ಸ್ಲೀವ್ಗೆ ಎರಡು ಕಫ್ ಅಟ್ಯಾಚ್ ಮಾಡ್ತಾರೆ. ಇದು ಕಫ್ ಇದು. ಈ ಕಫ್ ಅಲ್ಲಿ ಮೇಲ್ಗಡೆ ಟಾಪ್ ಒಂದು, ಬಾಟಮ್ ಒಂದು ಇರುತ್ತೆ. ಎರಡು ಪೀಸ್ ಕಫ್ ಇರುತ್ತೆ. ಇಲ್ಲಿ ಒಂದು ಸ್ಲೀವ್ಸ್ ಎರಡು ಕಫ್ ಅಂದ್ರೆ ಎರಡು ಸ್ಲೀವ್ಸ್ ಇರುತ್ತೆ. ಸೊ ಎರಡು ಪ್ಲಸ್ ಎರಡು ನಾಲ್ಕು ಕಫ್ ಆಗುತ್ತೆ. ನಾಲ್ಕು ಕಫ್ ಪಾರ್ಟ್, ಎರಡು ಸ್ಲೀವ್, ನಾಲ್ಕು ಕಫ್. ಆಮೇಲೆ ಇಲ್ಲಿ ಇನ್ನೊಂದು ಪಿಕ್ಚರ್ ಕಾಣುತ್ತೆ ನಿಮಗೆ. ಇಲ್ಲಿ ಈ ಪಾರ್ಟ್ಗೆ ಸ್ಲೀವ್ ಪ್ಲಾಕೆಟ್ ಅಂತ ಕರೀತಾರೆ. ಇದು ಲೋಯರ್ ಸ್ಲೀವ್ ಪ್ಲಾಕೆಟ್ ಅಥವಾ ಬಾಟಮ್ ಸ್ಲೀವ್ ಪ್ಲಾಕೆಟ್. ಇದು ಅಪ್ಪರ್, ಇಲ್ಲಿ ತೋರಿಸ್ತೀನಿ, ಅಪ್ಪರ್ ಸ್ಲೀವ್ ಪ್ಲಾಕೆಟ್ ಅಂತ ಕರೀತಾರೆ. ಅಪ್ಪರ್ ಸ್ಲೀವ್ ಪ್ಲಾಕೆಟ್ ಮತ್ತೆ ಲೋಯರ್ ಸ್ಲೀವ್ ಪ್ಲಾಕೆಟ್ ಅಂತ ಕರೀತಾರೆ. ಇಲ್ಲಿ ಪಿಕ್ಚರ್ ನಿಮ್ಗೆ ಕಾಣುತ್ತೆ. ಈ ಬ್ಲಾಕ್ ಕಲರ್ ಅನ್ನೋದು ಅಪ್ಪರ್ ಸ್ಲೀವ್ ಪ್ಲಾಕೆಟ್, ರೆಡ್ ಕಲರ್ ಕಾಣ್ತಾ ಇರೋದು ಅಂಡರ್ ಸ್ಲೀವ್ ಪ್ಲಾಕೆಟ್ ಅಥವಾ ಲೋಯರ್ ಸ್ಲೀವ್ ಪ್ಲಾಕೆಟ್ ಅಂತ ಕರೀತಾರೆ. ಅಪ್ಪರ್ ಸ್ಲೀವ್ ಪ್ಲಾಕೆಟ್ ಅಥವಾ ಲೋಯರ್ ಸ್ಲೀವ್ ಪ್ಲಾಕೆಟ್. ಇದು ಎರಡು ಬರುತ್ತೆ, ಅಪ್ಪರ್ ಸ್ಲೀವ್ ಪ್ಲಾಕೆಟ್ ರೈಟ್ ಸೈಡ್ಗೆ ಮತ್ತೆ ಅಪ್ಪರ್ ಸ್ಲೀವ್ ಪ್ಲಾಕೆಟ್ ರೈಟ್ ಸೈಡ್ ಲೆಫ್ಟ್ ಸೈಡ್ಗೆ, ಮತ್ತೆ ಲೋಯರ್ ಸ್ಲೀವ್ ಪ್ಲಾಕೆಟ್ ರೈಟ್ ಸೈಡ್ಗೆ, ಲೋಯರ್ ಸ್ಲೀವ್ ಪ್ಲಾಕೆಟ್ ಲೆಫ್ಟ್ ಸೈಡ್ಗೆ, ಎರಡಕ್ಕೂ ಬರುತ್ತೆ. ಸೊ ಇದು ಎರಡು ಪಾರ್ಟ್ ಬರುತ್ತೆ. ಇದು ಬ್ಯಾಕ್ ಸೈಡ್ದು ಪ್ಲಸ್ ಸ್ಲೀವ್ ಸೈಡ್. ಈಗ ಫ್ರಂಟ್ ಬರ್ತೀವಿ, ಫ್ರಂಟ್ ಶರ್ಟ್ ಅಲ್ಲಿ ಫ್ರಂಟ್ ಪೋರ್ಷನ್. ಫ್ರಂಟ್ ಪೋರ್ಷನ್ ಅಲ್ಲಿ ಲೆಫ್ಟ್ ಅಂದ್ರೆ ಈ ಕಡೆ ನಿಂತ್ಕೊಂಡಾಗ ರೈಟ್ ಪ್ಯಾನಲ್ ಅಂತ ಬರುತ್ತೆ. ಇದು ರೈಟ್ ಪ್ಯಾನಲ್, ಇದು ಲೆಫ್ಟ್ ಪ್ಯಾನಲ್ ಅಂತ ಬರುತ್ತೆ. ಲೆಫ್ಟ್ ಪ್ಯಾನಲ್ ಅಂದ್ರೆ ಇದು ಲೆಫ್ಟ್ ಪ್ಯಾನಲ್ ಅಲ್ಲಿ ಬಟನ್ ಹೋಲ್ ಮಾಡಿರುತ್ತೆ. ಇದು ಲೆಫ್ಟ್ ಪ್ಯಾನಲ್ ಅಂದ್ರೆ ನನ್ ಕಡೆ ಡೈರೆಕ್ಷನ್ ಇಂದ ಲೆಫ್ಟ್ ಪ್ಯಾನಲ್. ಇದಕ್ಕೆ ಇಲ್ಲಿ ಫ್ರಂಟ್ ಪ್ಲಾಕೆಟ್ ಅಂತ ಬರುತ್ತೆ. ಈ ಪೋರ್ಷನ್ ಗೆ ಫ್ರಂಟ್ ಪ್ಲಾಕೆಟ್ ಅಂದ್ರೆ ಇಲ್ಲಿ ಬಟನ್ ಹೋಲ್ ಮಾಡಿರುತ್ತೆ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಇದು ಬಟನ್ ಹೋಲ್, ಇದು ಲೆಫ್ಟ್ ಪ್ಯಾನಲ್. ಇದು ರೈಟ್ ಪ್ಯಾನಲ್, ರೈಟ್ ಪ್ಯಾನಲ್ ಅಲ್ಲಿ ಬಟನ್ ಸ್ಟಿಚ್ ಮಾಡ್ತಾರೆ. ರೈಟ್ ಪ್ಯಾನಲ್ ಅಂದ್ರೆ ಇದು, ಇಲ್ಲಿ ಬಟನ್ ಸ್ಟಿಚ್ ಮಾಡ್ತಾರೆ. ಲೆಫ್ಟ್ ಪ್ಯಾನಲ್ ಬೇರೆ, ರೈಟ್ ಪ್ಯಾನಲ್ ಬೇರೆ. ಅಂದ್ರೆ ಲೆಫ್ಟ್ ಪ್ಯಾನಲ್ ಫ್ರಂಟ್ ಪ್ಲಾಕೆಟ್ ಒಂದು ಸೆಪರೇಟ್ ಪಾರ್ಟ್ ಇರುತ್ತೆ, ಲೆಫ್ಟ್ ಪ್ಯಾನಲ್ ಒಂದು, ರೈಟ್ ಪ್ಯಾನಲ್ ಒಂದು. ರೈಟ್ ಪ್ಯಾನಲ್ ಏನ್ ಮಾಡಿರ್ತಾರೆ, ಒಂದನ್ನೇ ಫೋಲ್ಡ್ ಮಾಡಿ ಬಟನ್ ಸ್ಟಿಚ್ ಮಾಡಿರ್ತಾರೆ. ಇದು ಒಂದನ್ನೇ ಫೋಲ್ಡ್ ಮಾಡಿರ್ತಾರೆ ಬಟನ್ ಸ್ಟಿಚ್. ಇದು ಸೆಪರೇಟ್ ಪಾರ್ಟ್ ಅಂದ್ರೆ ಲೆಫ್ಟ್ ಪ್ಯಾನಲ್, ರೈಟ್ ಪ್ಯಾನಲ್, ಸೆಂಟ್ರಲ್ ಒಂದು ಫ್ರಂಟ್ ಪ್ಲಾಕೆಟ್ ಅಂತ ಬರುತ್ತೆ. ಇದಿಷ್ಟು ಸೇರಿದ್ರೆ ಶರ್ಟ್ ಪಾರ್ಟ್ಸ್ ಆಗುತ್ತೆ. ಅದನ್ನ ಹೇಗೆ ನಿಮ್ಗೆ ಇಲ್ಲಿ ನೀಟಾಗಿ ಅರ್ಥ ಆಗಲಿ ಅಂತ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಕಾಲರ್ ಎರಡು ಪಾರ್ಟ್, ಕಾಲರ್ ಎರಡು ಪಾರ್ಟ್, ನೆಕ್ ಪ್ಯಾಂಟ್ ಎರಡು ಪಾರ್ಟ್, ಕಟ್ ಮಾಡ್ಕೊಳ್ಳೋ ಪಾರ್ಟ್ಸ್ ನಾನು ಹೇಳ್ತಾರೆ. ಬ್ಯಾಕ್ ಯೋಕ್, ಇದು ಬ್ಯಾಕ್ ಯೋಕ್ ಎರಡು ಪಾರ್ಟ್, ಮೇಲೊಂದು ಕೆಳಗೊಂದು. ಬ್ಯಾಕ್, ಬ್ಯಾಕ್ ಸೈಡ್ ಇದು ಒಂದೇ ಪಾರ್ಟ್, ಎರಡು ಪಾರ್ಟ್ ಬರಲ್ಲ, ಒಂದೇ ಪಾರ್ಟ್. ಫ್ರಂಟ್ ಲೆಫ್ಟ್ ಪ್ಯಾನಲ್, ಫ್ರಂಟ್ ಲೆಫ್ಟ್ ಪ್ಯಾನಲ್ ಬಟನ್ ಸ್ವಿಚ್ ಒಂದು ನಂಬರ್. ಫ್ರಂಟ್ ರೈಟ್ ಪ್ಯಾನಲ್, ಇದು ರೈಟ್ ಪ್ಯಾನಲ್. ಫ್ರಂಟ್ ಪ್ಲಾಕೆಟ್, ಫ್ರಂಟಲ್ ಪ್ಲಾಕೆಟ್ ಬರುತ್ತಲ್ಲ ಅದು ಒಂದು ನಂಬರ್. ಅಪ್ಪರ್ ಸ್ಲೀವ್ ಪ್ಲಾಕೆಟ್, ಇದು ಅಪ್ಪರ್ ಸ್ಲೀವ್ ಪ್ಯಾಕೆಟ್, ಮೇಲ್ಗಡೆ ಸ್ಲೀವ್ ಪ್ಲಾಕೆಟ್. ಮತ್ತೆ ಅಂಡರ್ ಸ್ಲೀವ್ ಪ್ಯಾಕೆಟ್ ಅಥವಾ ಲೋಯರ್ ಸ್ಲೀವ್ ಪ್ಯಾಕೆಟ್ ಅಂತ ಇದು ಕೆಳಗಡೆ. ಅಪ್ಪರ್ ಸ್ಲೀವ್ ಪ್ಯಾಕೆಟ್ ಎರಡು, ಎರಡು ಯಾಕೆಂದ್ರೆ ರೈಟ್ ಸೈಡ್ ಮತ್ತೆ ಲೆಫ್ಟ್ ಸೈಡ್ ಎರಡು ಬರುತ್ತೆ. ಅಂಡರ್ ಸ್ಲೀವ್ ಪ್ಯಾಕೆಟ್ ಅಷ್ಟೇ, ರೈಟ್ ಸೈಡ್ ಒಂದು ಲೆಫ್ಟ್ ಸೈಡ್ ಬರುತ್ತೆ. ಕಫ್ ಲೆಫ್ಟ್ ಟೂ ಕಫ್ ಇದೆಲ್ಲ, ಇದು ಎರಡು ಪಾರ್ಟ್ಸ್ ಬರುತ್ತೆ. ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ರಲ್ಲಿ ಎರಡು ಪಾರ್ಟ್ ಬರುತ್ತೆ. ಮತ್ತೆ ಕಫ್ ರೈಟ್, ರೈಟ್ ಇದು ಕೂಡ ಎರಡು ಪಾರ್ಟ್ಸ್ ಬರುತ್ತೆ. ಪಾಕೆಟ್ ಇಲ್ಲಿ ಫ್ರಂಟ್ ಅಲ್ಲಿ ಪಾಕೆಟ್ ಬರುತ್ತೆ. ಈ ಪಿಕ್ಚರ್ ಕಾಣ್ಕೊಂಡು ಪಾಕೆಟ್ ಜೋಬ್, ಈ ಜೋಬ್ ಪಾಕೆಟ್ ಒಂದು ಬರುತ್ತೆ. ಸ್ಲೀವ್ಸ್ ಇಲ್ಲಿದೆ, ಒಂದು ಸ್ಲೀವ್, ಒಂದು ಸ್ಲೀವ್. ಸೊ ಎರಡು ಸ್ಲೀವ್ಸ್ ಬರುತ್ತೆ. ಟೋಟಲ್ ನಂಬರ್ ಆಫ್ ಪಾರ್ಟ್ಸ್ ಕಟ್ ಮಾಡಿದ್ರೆ 21 ಪಾರ್ಟ್ಸ್ ಕಟ್ ಮಾಡ್ತೀವಿ. ಈ 21 ಪಾರ್ಟ್ಸ್ ಕಟ್ ಮಾಡೋದು ಹೇಗೆ ಅಂತ ನಮ್ಮ ಕೊಲಿ ಗಿರೀಶ್ ಹೇಳ್ತಾರೆ. ಈ 21 ಪಾರ್ಟ್ಸ್ ಶರ್ಟ್ ಅಲ್ಲಿ ಮೇನ್ ಪಾರ್ಟ್ಸ್. ಇದ್ರ ಜೊತೆಗೆ ನಾವು ಗಾರ್ಮೆಂಟ್ಸ್ ಅಲ್ಲಿ ಶರ್ಟ್ ಅಲ್ಲಿ ಸ್ಟಿಫ್ನೆಸ್ ಬರೋಕ್ಕೋಸ್ಕರ, ಈ ಕಾಲರ್ ಸ್ಟಿಫ್ನೆಸ್ ಬರಬೇಕು, ಅಪಿಯರೆನ್ಸ್ ಚೆನ್ನಾಗಿ ಕಾಣಬೇಕು ಅಂತ, ಕಾಲರ್ ಅಲ್ಲಿ, ಕಫ್ ಅಲ್ಲಿ, ಫ್ರಂಟ್ ಪ್ಲಾಕೆಟ್ ಅಲ್ಲಿ ಕೆಲವು ಜಾಗದಲ್ಲಿ, ಶರ್ಟ್ ಅಲ್ಲಿ ಈ ಜಾಗದಲ್ಲಿ, ನಾವು ನೆಕ್ ಬ್ಯಾಂಡ್ ಅಲ್ಲಿ ಈ ಜಾಗಗಳಲ್ಲಿ ಸ್ಟಿಫ್ನೆಸ್ ಬರೋಕ್ಕೋಸ್ಕರ ಫ್ಯೂಸಿಂಗ್ ಮೆಟೀರಿಯಲ್ ಅಂತ ಯೂಸ್ ಮಾಡ್ತೀವಿ. ಫ್ಯೂಸಿಂಗ್ ಇಸ್ ಎ ವೈಟ್ ಫ್ಯಾಬ್ರಿಕ್ ಇರುತ್ತೆ, ಒಂದ್ ಸೈಡ್ ಗಮ್ ಇರುತ್ತೆ, ಇನ್ನೊಂದ್ ಸೈಡ್ ಗಮ್ ಇರಲ್ಲ. ಆ ಗಮ್ಮಿನ ಫ್ಯಾಬ್ರಿಕ್ನ ನಮ್ಮ ಮೇನ್ ಫ್ಯಾಬ್ರಿಕ್ ಜೊತೆಗೆ ಇಟ್ಬಿಟ್ಟು ಫ್ಯೂಸಿಂಗ್ ಮಿಷಿನ್ ಅಲ್ಲಿ ಫೀಡ್ ಮಾಡ್ತಾರೆ. ಅಲ್ಲೇನಾಗುತ್ತೆ ಅಂದ್ರೆ ರೋಲರ್ಸ್ ಇರುತ್ತೆ, ಹೆವಿ ಪ್ರೆಷರ್ ಇಂದ ಪ್ರೆಸ್ ಆಗುತ್ತೆ, ಪ್ಲಸ್ ಹೀಟ್ ಆಗುತ್ತೆ. ಟೆಂಪರೇಚರ್ ಕಂಟ್ರೋಲ್ ಮಾಡಬಹುದು, ಆ ಟೆಂಪರೇಚರ್ ಹೀಟ್ ಅಂಡ್ ಪ್ರೆಸ್ ಆಗುತ್ತೆ. ಜಸ್ಟ್ ಲೈಕ್ ಐರನ್ ತರ ಪ್ರೆಸ್ ಆಗಿ ರೋಲ್ ಆದಾಗ ಈ ಫ್ಯೂಸಿಂಗ್ ಫ್ಯಾಬ್ರಿಕ್ ಮೇನ್ ಫ್ಯಾಬ್ರಿಕ್ ಜೊತೆಗೆ ಅಟ್ಯಾಚ್ ಆಗುತ್ತೆ. ಅದು ಇದ್ರೆ ಈ ಜಾಗದಲ್ಲಿ ಕಾಲರ್ ಅಲ್ಲಿ, ನೆಕ್ ಬ್ಯಾಂಡ್ ಅಲ್ಲಿ, ಕಫ್ ಅಲ್ಲಿ ಮತ್ತೆ ಫ್ರಂಟ್ ಪ್ಲಾಕೆಟ್ ಅಲ್ಲಿ ಫ್ಯೂಸ್ಡ್ ಫ್ಯಾಬ್ರಿಕ್ ಅಂತ ಕರಿತಾರೆ, ಅದು ಮಾಡಬಹುದು. ಅದು ಹೇಗೆ ಆ ಫ್ಯೂಸಿಂಗ್ ಫ್ಯಾಬ್ರಿಕ್ ಸಿಗುತ್ತೆ, ಅದು ಸಿಗುತ್ತೆ. ಮೀಟರ್ ತರಬೇಕು, ತಂದು ಕಾಲರ್ ಏನ್ ಸೈಜ್ ನಮ್ದಿದೆ. ಫಾರ್ ಎಕ್ಸಾಂಪಲ್ ಕಾಲರ್ ಸೈಜ್, ಈ ಕಾಲರ್ ಸೈಜ್ ಎಕ್ಸಾಂಪಲ್ ನಾನು ಹೇಳ್ತೀನಿ, 10 ಇಂಚು ಬೈ 1 ಇಂಚ್ ಇದು ಅಂದ್ರೆ 2 ಇಂಚ್ ಇದ್ರೆ 10 ಇಂಚ್ ಇರೋದನ್ನ ನಾವು 9 ಇಂಚು ಬೈ 2 ಇಂಚ್ ಇರೋದನ್ನ 1.5 ಇಂಚಿನ ಸೈಜ್ಗೆ ಸ್ವಲ್ಪ ಕಮ್ಮಿ ಸೈಜ್ ಕಟ್ ಮಾಡಿಕೊಂಡು ಕಾಲರ್ ಎರಡು ಒಂದು ಪಾಯಿಂಟ್ ಕಟ್ ಮಾಡ್ಕೋಬೇಕು. ಫ್ಯೂಸಿಂಗ್ ಫ್ಯಾಬ್ರಿಕ್, ನೆಕ್ ಪ್ಯಾಂಟ್ ಕೆಳಗಡೆ ಒಂದು, ಫ್ರಂಟ್ ಪ್ಲಾಕೆಟ್ ಒಂದು, ಕಫ್ ಎರಡು. ಕಫ್ಗೂ ಸ್ಟಿಫ್ನೆಸ್ ಬೇಕು, ಸ್ಟಿಫ್ನೆಸ್ ನೀಟಾಗಿ ಕಾಣಬೇಕು, ಸ್ಟಿಫ್ ಆಗಿ ಕುತ್ಕೋಬೇಕು. ಹಾಕೊಂಡಾಗ ಟೋಟಲ್ ಕಾಲರ್ ಒಂದು, ನೆಕ್ ಪ್ಯಾಂಟ್ ಒಂದು, ಫ್ರಂಟ್ ಪ್ಲಾಕೆಟ್ ಒಂದು, ಕಫ್ ಎರಡು, ಒಟ್ಟು 5 ಪಾರ್ಟ್ಸ್. 21 ಮೇನ್ ಫ್ಯಾಬ್ರಿಕ್ಸ್
ಇಪ್ಪತ್ತಾರು ಪಾರ್ಟ್ಸ್ ಶರ್ಟ್ ತಯಾರು ಮಾಡಕ್ ಮುಂಚೆ ಪಾರ್ಟ್ಸ್ ಕಟ್ ಮಾಡ್ಬೇಕು. ಇದು ಟೋಟಲ್ ಪಾರ್ಟ್ಸ್ 21+5 26 ಪಾರ್ಟ್ಸ್ ಕಟ್ ಮಾಡಿ ರೆಡಿ ಮಾಡ್ಕೋಬೇಕು. ಇದು ಪಾರ್ಟ್ಸ್ ಅಂಡ್ ಅಸೆಂಬ್ಲಿ ಸಿಸ್ಟಮ್ ಅಲ್ಲಿ ಗಾರ್ಮೆಂಟ್ಸ್ ಯೂಸ್ ಮಾಡೋ ಮೆಥಡ್. ನಾವು ನಿಮ್ಗೆ ಇಲ್ಲಿ ಟೈಲರಿಂಗ್ ಮೆಥಡ್ ಅಲ್ಲಿ ಹೇಳ್ಕೊಡ್ತಾ ಇಲ್ಲ, ಗಾರ್ಮೆಂಟ್ಸ್ ಅಲ್ಲಿ ಕ್ಯಾಟ್ ಸಿಸ್ಟಮ್ ಯೂಸ್ ಮಾಡಿ ಹೇಗೆ ಡಿಸೈನ್ ಮಾಡಿದ್ರೆ ಹೇಗೆ ಫ್ಯಾಬ್ರಿಕ್ ಕನ್ಸಂಪ್ಷನ್ ಆಗುತ್ತೆ, ಟೈಮ್ ಹೇಗೆ ಸೇವ್ ಆಗುತ್ತೆ, ಮಾಸ್ ಪ್ರೊಡಕ್ಷನ್ ಮಾಡಬೇಕಾದ್ರೆ ಅಂತ ಹೇಳ್ಕೊಡ್ತೀವಿ. ನೀವು ಇದೇ ಮೆಥಡ್ ನಿಮ್ಮ ಟ್ರೈನಿಂಗ್ ಫಾಲೋ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್.